ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಓದ್ತಾ ಇರೋ ಕತೆ ಹೆಸರು ಪ್ರಾಪ್ತಿ ಇದು ಸೆಕೆಂಡ್ ಇನ್ನಿಂಗ್ಸ್ ಎಂಬ ನನ್ನ ಕಥಾ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ ಈ ಕಥಾ ಸಂಕಲನ ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಟಗೊಂಡಿತ್ತು ಮೊದಲು ಪ್ರಸ್ತಾವನೆ ತರಂಗವಾರ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಈ ಕತೆ ನನ್ನ ಪರಿಚಯದವರೊಬ್ಬರ ಸತ್ಯ ಅನುಭವ ಹೀಗೀಗಾಯ್ತು ಕಣೆ ಎಂದು ಆಕೆ ಹೇಳುತ್ತಾ ಹೋದಾಗ ನನ್ನ ಕಂಗಳು ತುಂಬಿದ್ದವು ಈ ಕತೆ ಈಗ ಓದಿದರೆ ನಾನು ಹೇಳಿದ್ದ ನನಗೆ ಹೀಗೆ ಆಗಿದ್ದ ಎಂದು ಅವರು ಪ್ರಶ್ನಿಸಿದರೂ ಆಶ್ಚರ್ಯವಿಲ್ಲ ಮರೆವು ದೇವರು ಅವಳಿಗೆ ಕೊಟ್ಟವರ ಸತ್ಯ ಅನುಭವ ನಿಜ ಆದರೆ ಕತೆಯ ರೂಪ ಕೊಟ್ಟಾಗ ಕೊಂಚ ಉತ್ಪ್ರೇಕ್ಷೆ ಕೊಂಚ ಭಾವನೆಯ ಹೆದರಿಕೆಯ ಹೆಚ್ಚಳ ಸಹಜ ಅಲ್ಲವೇ ಪ್ರಾಪ್ತಿ ನನಗೆ ತುಂಬ ಸಂತಸ ಹಾಗೂ ಸಂಕಟ ಕೊಟ್ಟ ಕತೆ ಪ್ರಾಪ್ತಿ ನೀವು ಎಲ್ಲಿಗೆ ಹೋಗಬೇಕು ಅಂತ ಸರಿಯಾಗಿ ಹೇಳದಿದ್ದರೆ ನಾನು ಕರೆದುಕೊಂಡು ಹೋಗುವುದಾದರೂ ಎಲ್ಲಿಗೆ ಹೀಗೆ ಮುಂದಕ್ಕೆ ಹೋಗಪ್ಪ ಹೇಳ್ತೀನಿ ಕಣ್ಣನ್ನು ಅರಳಿಸಿ ಹಿಂದಕ್ಕೆ ಓಡುತ್ತಿದ್ದ ಅಂಗಡಿ ಮನೆಗಳನ್ನು ದಿಟ್ಟಿಸಿದೆ ನೋಡಿದ ಹಾಗೆ ಇವೆ ಈ ಮನೆಗಳು ಈ ರಸ್ತೆಯಲ್ಲಿ ಓಡಾಡಿದ್ದೇನೆ ಎಂದೇ ಅನ್ನಿಸುತ್ತದೆ ಇಲ್ಲೇ ಬಲಕ್ಕೆ ತಿರುಗಪ್ಪ ಭರ್ರನೆ ಸದ್ದು ಮಾಡುತ್ತಾ ಆಟೋ ತಿರುಗಿತು ಈ ರಸ್ತೆಯು ಹಿಂದಿನ ರಸ್ತೆಯಂತೆಯೇ ಇದೆ ನನ್ನ ಮನೆ ನನ್ನ ಮನೆಯಲ್ಲಿ ಹೋಯಿತು ಒಳಗಿಂದ ಯಾರೋ ಗಹಿ ಗಹಿಸಿದಂತೆ ಆಯಿತು ಎಲ್ಲೂ ಹೋಗಿಲ್ಲ ಅದು ಇದ್ದಲ್ಲೇ ಇದೆ ಎಲ್ಲೋ ಹೋಗಿರೋದು ನೀನು ಮುಂದೆ ರಸ್ತೆಯೇ ಇಲ್ಲ ಮೇಡಮ್ ಇದು ಡೆಡ್ ಎಂಡ್ ಆಟೋ ಚಾಲಕ ಹೇಳಿದಾಗ ಬಾಗಿ ಮುಂದೆ ನೋಡಿದೆ ನಿಜ ಮುಂದೆ ಇರುವುದು ಆಳೆತ್ತರದ ಕಾಂಪೌಂಡು ಎಡಕ್ಕೂ ಕೂಡ ರಸ್ತೆ ಇಲ್ಲ ಬಂದ ರಸ್ತೆಯಲ್ಲೇ ಹಿಂತಿರುಗಬೇಕು ಒಂದು ನಿಮಿಷ ಇಲ್ಲೇ ಪಕ್ಕಕ್ಕೆ ನಿಲ್ಲಿಸಪ್ಪ ಕಣ್ಣ ಮುಂದೆ ಓಡುತ್ತಿದ್ದ ಮೀಟರ್ ಎಂಬತ್ತು ರೂಪಾಯಿ ಮೂವತ್ತು ಪೈಸೆ ತೋರಿಸುತ್ತಿತ್ತು ಪರ್ಸಿನಲ್ಲಿ ಎಷ್ಟು ದುಡ್ಡಿದೆಯೋ ಏನೋ ಹೊರಟಾಗ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಬಿ ಟಿ ಎಂ ಲೇಔಟ್ಗೆ ನಾಲ್ಕೂವರೆ ಅಷ್ಟೇ ಬಸ್ಸಿನಲ್ಲಿ ಬಸ್ ಹತ್ತಿ ಟಿಕೆಟ್ ತೆಗೆದುಕೊಂಡು ಕುಳಿತಿದ್ದಾಗಿತ್ತು ಅಣ್ಣನ ಮಗ ನಾಗೇಂದ್ರನ ಮನೆಗೆ ಹೋಗಲು ಯಾವಾಗಲೂ ತಂಗಿ ಜೊತೆಗೆ ಬರುತ್ತಿದ್ದಳು ಈ ಬಾರಿ ಬರುವುದಿಲ್ಲ ಎಂದಿದ್ದಳು ನಿಜವೇ ಅವಳದು ನೂರೆಂಟು ಕೆಲಸವಿರುತ್ತದೆ ಜೊತೆಗೆ ನಾಗೇಂದ್ರನ ಹೆಂಡತಿಯನ್ನು ಕಂಡರೆ ಅವಳಿಗಷ್ಟಕ್ಕಷ್ಟೆ ಶ್ರೀಮಂತಿಕೆ ಇದ್ದರೆ ಅವಳಿಗಿದ್ದೀತು ಅದರಿಂದ ನನಗೇನು ಹತ್ತು ಜನಕ್ಕೆ ಹಂಚುವಷ್ಟು ಅಹಂಕಾರ ಆ ಮಿಟುಕಲಾಡಿಗೆ ಅವಳ ಮನೆ ಬಾಗಿಲಿಗೆ ನಾವ್ಯಾಕೆ ಹೋಗಬೇಕು ನೀನು ಹೋಗಬೇಡ ಸುಮ್ಮನಿರು ಅಂದಿದ್ದಳು ಆದರೆ ನನಗೆ ವ್ಯಾಮೋಹ ನನ್ನ ತವರು ಮನೆ ಒಬ್ಬನೇ ಅಣ್ಣನ ಒಬ್ಬನೇ ಮಗ ಅವನ ಹೆಂಡತಿ ಸುಮಾಗೆ ಅಹಂಕಾರ ನಿಜ ಆದರೆ ನಾಗೇಂದ್ರನದು ಹೆಂಗರಳು ಅತ್ತೆ ಮನೆಗೆ ಬನ್ನಿ ನಿಮ್ಮನ್ನು ನೋಡಿದ್ರೆ ಅಪ್ಪನ ನೋಡಿದ ಹಾಗಾಗತ್ತೆ ಅಂತ ಕರಿತಾನೆ ಇರ್ತಾನೆ ಅಣ್ಣ ಇಲ್ಲ ನಿಜ ಆದರೆ ಅದು ಅಣ್ಣನ ಮನೆನೇ ಅತ್ತಿಗೆಗಾಗಲಿ ನಾಗೇಂದ್ರನ ಹೆಂಡತಿಗಾಗಲಿ ಆ ವಿಶ್ವಾಸ ಇಲ್ಲ ಆದರೆ ಹೋದರೆ ಯಾಕೆ ಬಂದ್ರಿ ಅಂತೇನು ಕೇಳಲ್ಲ ಅವರು ತಗೊಂಡಿರೋ ಹೊಸ ಒಡವೆ ವಸ್ತ್ರ ತೋರಿಸ್ತಾರೆ ಕೆಲಸದವರು ಬರದೇ ಆದ ತೊಂದರೆ ಹೇಳ್ಕೊಳ್ತಾರೆ ನಿಮ್ಮ ಮನೆ ಕೆಲಸ ನೀವೇ ಮಾಡಿಕೊಂಡು ಸುಖವಾಗಿದ್ದೀರಿ ಕೆಲಸದವರ ಕಾಟವಿಲ್ಲದೆ ಅಂತ ಕರುಬುತ್ತಾರೆ ನನ್ನ ಕೈಯಡಿಗೆ ರುಚಿ ಹೊಗಳ್ತಾರೆ ಸಾಮಾನು ಧಾರಾಳವಾಗಿ ಬಿದ್ದಿರುತ್ತೆ ಮನೇಲಿ ಏನಾದರೂ ತಿಂಡಿಯೋ ಪುಡಿಯೋ ಮಾಡಿಕೊಟ್ಟು ಬರ್ತೀನಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಹೋಗಿ ಬರ್ತೀನಿ ನನಗೆ ಬೇಡ ಅನ್ನೋರಾದರೂ ಯಾರಿದ್ದಾರೆ ಐದು ಹತ್ತು ರೂಪಾಯಿ ನೋಟುಗಳ ಮಧ್ಯೆ ಐವತ್ತು ರೂಪಾಯಿ ನೋಟು ಕಾಣಿಸಿತು ಕೊಂಚ ನೆಮ್ಮದಿ ಎಲ್ಲ ಸೇರಿದರೆ ತೊಂಬತ್ತು ರೂಪಾಯಿ ಇದೆಯೇನೋ ಏನಮ್ಮ ಎಷ್ಟೊತ್ತು ನಿಂತಿರ್ಬೇಕಿಲ್ಲಿ ಆಟೋದವನು ಏರು ಕೇಳಿದಾಗ ಬೆಚ್ಚಿದೆ ತಿರುಗಿ ಆ ಮೇನ್ ರೋಡ್ಗೆ ಹೋಗಪ್ಪ ಮೂರು ಬಾರಿ ಆ ರಸ್ತೆಯಲ್ಲಿ ಹೋಗಿದ್ದೀವಿ ಅಡ್ರೆಸ್ ಏನು ಹೇಳಿ ನಮ್ಮನೇನಪ್ಪ ನಮ್ಮಣ್ಣನ ಮಗನ ಮನೆ ಬಿ ಟಿ ಎಮ್ ಲೇಔಟ್ನಲ್ಲಿದೆ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದು ಮನೆ ಸಿಕ್ಕಲೇ ಇಲ್ಲ ನಮ್ಮನೆಗೆ ಹಿಂತಿರುಗೋಣ ಅಂದ್ಕೊಂಡು ನಿನ್ನ ಆಟೋ ಹತ್ತಿದ್ರೆ ನಮ್ಮನೇನೂ ಸಿಗ್ತಾ ಇಲ್ಲ ದುಃಖದಿಂದ ಗಂಟಲು ಕಟ್ಟಿತು ನಮ್ಮನೆ ಅಡ್ರೆಸ್ ಯಾಕೆ ಪರ್ಸ್ನಲ್ ಇಟ್ಕೊಳ್ತೀನಿ ಹೇಳು ಇದು ಶ್ರೀನಗರ ತಾನೇ ಹ್ಞೂ ಹನುಮಂತನಗರ ಶ್ರೀನಗರ ಗಿರಿನಗರ ಬಸವನಗುಡಿ ಎಲ್ಲ ಸುತ್ತಿದ್ವಿ ನಿಮ್ಮ ಮನೆ ಇರೋದೆಲ್ಲಿ ಶ್ರೀನಗರವೇ ಅಥವಾ ಚಾಮರಾಜಪೇಟೆಯೇ ಗಾಬರಿಯಿಂದ ಎದೆ ಡವಗುಟ್ಟಿತ್ತು ಹಳೇ ಮನೆ ಶ್ರೀನಗರ ಈಗ ಎಂಟು ತಿಂಗಳ ಹಿಂದೆ ಮನೆ ಶಿಫ್ಟ್ ಮಾಡಿದ್ವಲ್ಲ ಈಗ ಇರೋದು ಚಾಮರಾಜಪೇಟೆಯಲ್ಲವೇ ಅಮ್ಮ ನನ್ನ ಮನೆಯಲ್ಲ ನಿಮ್ಮ ಮನೆ ನೀವು ಹೇಳಬೇಕು ಶ್ರೀನಗರ ಎಲ್ಲಿ ಚಾಮರಾಜಪೇಟೆಯಲ್ಲಿ ಒಬ್ಬರೇ ಯಾಕೆ ಬರ್ತೀರಿ ಹೀಗೆ ಆಟೋ ಚಾಲಕ ದನಿ ಏರಿಸಿದಾಗ ನಿಧಾನವಾಗಿ ಆಟೋದಿಂದ ಇಳಿದು ಎಂಬತ್ತೈದು ರೂಪಾಯಿ ಅವನಿಗಿತ್ತೆ ನನ್ನ ಮೊಬೈಲ್ ಕೊಡ್ತೀನಿ ಮನೆಗೆ ಫೋನ್ ಮಾಡ್ತೀರಾ ದನಿ ತಗ್ಗಿಸಿದ ಆಟೋ ಚಾಲಕ ಮನೇಲಿ ಫೋನ್ ಇಲ್ಲಪ್ಪ ಯಾರೋ ಬೇರೆ ಗ್ರಹದಿಂದ ಬಂದವಳೇನೋ ಎಂಬಂತೆ ನನ್ನತ್ತ ನೋಡಿದ ಚಾಲಕ ಅವನ ಕಂಗಳಲ್ಲಿ ಅನುಕಂಪ ನಿಮ್ಮನ್ನು ಹೀಗೆ ರಸ್ತೆಯಲ್ಲಿ ಹೇಗೆ ಬಿಟ್ಟು ಹೋಗ್ಲಿ ತಲೆ ಕೆರೆದುಕೊಂಡು ತಲೆಯಾಡಿಸಿದ ಗಾಬರಿಯಲ್ಲಿ ಹುಚ್ಚಿಟ್ಟೆಂತಾಗಿತ್ತು ನನಗೆ ಅಳಲೂ ತೋಚಲಿಲ್ಲ ಹತ್ತಿ ತಾಯಿ ಪೊಲೀಸ್ ಸ್ಟೇಷನ್ ಹತ್ತಿರ ಬಿಟ್ಟು ಹೋಗ್ತೀನಿ ಅವರು ಏನಾದರೂ ಮಾಡ್ತಾರೆ ಬೇರೆ ಏನೂ ತೋಚದೆ ಆಟೋ ಹತ್ತಿ ಕುಳಿತೆ ಇನ್ನು ಪರ್ಸ್ನಲ್ಲಿ ಇರುವುದು ಚಿಲ್ಲರೆಯಷ್ಟೇ ಈಗ ದುಡ್ಡು ಕೇಳಿದ್ರೆ ಏನು ಮಾಡೋದು ಇದೇ ಸ್ಟೇಷನ್ನು ಒಳಗೆ ಹೋಗಿ ಇಳಿದು ಪರ್ಸಿನ ಬಾಯಿ ತೆರೆದೆ ಒಳಗೆ ಇರದ ದುಡ್ಡಿಗಾಗಿ ತಡಕಾಡಿದೆ ದುಡ್ಡೇನು ಬೇಡ ಪೊಲೀಸ್ನವರ ಸಹಾಯದಿಂದ ಮನೆ ಸೇರ್ಕೊಳ್ಳಿ ಆಟೋ ಬುರ್ರನೆ ಮುಂದೆ ಸಾಗಿತು ಸಂಜೆಯ ತಣ್ಣನೆ ಗಾಳಿ ಒಳಗಿನಿಂದ ನಡುಕ ಹುಟ್ಟಿಸಿತು ಸೆರಗನ್ನು ಭುಜದ ಸುತ್ತ ಹೊದ್ದುಕೊಂಡೆ ಮನೆ ಬಿಟ್ಟಾಗ ಮೂರುವರೆಯಾಗಿತ್ತು ಬಸ್ ಕೂಡ ತಕ್ಷಣವೇ ಸಿಕ್ಕಿತ್ತು ಆದರೆ ನಾಗೇಂದ್ರನ ಮನೆ ಸಿಗಲೇ ಇಲ್ಲ ಮುಕ್ಕಾಲು ಗಂಟೆ ಬಿ ಟಿ ಎಂ ಲೇಔಟ್ನ ರಸ್ತೆಯೆಲ್ಲ ಅರೆದಿದ್ದಾಯಿತು ಕೊನೆಗೆ ಮನೆ ಸೇರಿಕೊಳ್ಳುವುದೇ ಉತ್ತಮ ಎಂದು ಆಟೋ ಹಿಡಿದು ಬಂದಿದ್ದಾಯಿತು ಆದರೆ ನನ್ನ ಮನೆಯೂ ಸಿಗುತ್ತಿಲ್ಲವೇ ಆರು ತಿಂಗಳಾಯಿತು ಮನೆ ಬದಲಿಸಿ ಗಿರಿನಗರವೋ ಚಾಮರಾಜಪೇಟೆಯೋ ತಲೆ ಕದಡಿದ ರಾಡಿ ಹೋಗುತ್ತಿದ್ದರೆ ಎಲ್ಲ ರಸ್ತೆಗಳು ಒಂದೇ ತರಹ ಕಾಣಿಸುತ್ತವೆ ನನ್ನ ಮನೆ ತಿಳಿ ಹಸುರು ಬಣ್ಣದ ಮನೆ ಮುಂದಿನ ಮನೆ ತಂಗಿ ರಮಾಳದು ಅವಳ ಗಂಡ ಹಾಗೂ ಅವಳ ಮಗ ಕೇಶವ ಎರಡಡಿ ಬಿಟ್ಟು ಹಿಂದೆ ಇರುವ ಒಂದು ಕೋಣೆಯ ಮನೆ ನನ್ನದು ತಂಗಿಯ ಬೆಂಬಲ ಬೇಕು ನನಗೆ ಆದರೆ ತೀರ ಅವಳ ಮನೆಯಲ್ಲೇ ಇದ್ದು ಬಿಡುವ ಇಷ್ಟವಿಲ್ಲ ನನಗೆ ತಾನೇ ಯಾರಿದ್ದಾರೆ ಎಂಟು ವರ್ಷದ ಹಿಂದೆ ಇವರು ಕಣ್ಣು ಮುಚ್ಚಿದಾಗ ನನಗೆ ಐವತ್ನಾಲ್ಕು ವರ್ಷ ಈಗ ಅರವತ್ತೆರಡು ಮಕ್ಕಳಾಗಲೇ ಇಲ್ಲ ಅನ್ನುವುದು ಬಿಟ್ಟರೆ ಮೂವತ್ತಾರು ವರ್ಷ ಅನ್ಯೋನ್ಯವಾಗೇ ದಾಂಪತ್ಯ ಜೀವನ ನಡೆಸಿದ್ದು ಮಕ್ಕಳಿಲ್ಲ ಎಂಬುದು ಸದಾ ಕೊರೆಯುವ ಚುಚ್ಚುವ ಮುಳ್ಳಾಗಿದ್ದರೂ ಅದೊಂದು ಕೊರತೆ ಎಂದೆನಿಸಲಿಲ್ಲ ಆದರೆ ಒಂಟಿ ಜೀವನ ಬೇಸರ ಹಾಗೆಂದು ಎಲ್ಲಿ ಹೋಗಿ ಇರೋಕ್ಕಾಗತ್ತೆ ಹೆಚ್ಚಲ್ಲದಿದ್ದರೂ ಕೈಯಲ್ಲಿ ದುಡ್ಡಿದೆ ತೀರ ಅನ್ನಕ್ಕೆ ಬಟ್ಟೆಗೆ ಯಾರ ಮನೆಯ ಬಾಗಿಲು ಬಡಿಯಬೇಕಾಗಿಲ್ಲ ಆದರೆ ಒಂಟಿ ಬದುಕು ಸಮಯ ಅಂದರೆ ಬೇಕಾಗುತ್ತದೆ ಎಂದು ತಂಗಿ ಸಂಸಾರದ ಆಸರೆ ಜೋರಾಗಿ ಬೀಸಿದ ಗಾಳಿ ತೂರಾಡುವಂತೆ ಮಾಡಿದಾಗ ಪಕ್ಕವೇ ಹಾದು ಹೋಗುತ್ತಿದ್ದ ಆಕೆಯೊಬ್ಬಳ ಭುಜ ಹಿಡಿದು ಸಾವರಿಸಿಕೊಂಡೆ ಹಿಂತಿರುಗಿ ಉರಿಗಣ್ಣಿಂದ ನನ್ನತ್ತ ನೋಡಿ ಭುಜ ಕೊಡವಿಕೊಂಡು ಏನೋ ಗೊಣಗುತ್ತಾ ಆಕೆ ಮುಂದೆ ನಡೆದಳು ನಿಜವೇ ಯಾರೋ ಹಿಡಿದುಕೊಂಡರೆ ಕೋಪ ಬರುವುದು ಸಹಜವೇ ಚಳಿಯಿಂದ ಮೈ ನಡುಗಿತು ಸಂಜೆ ಕಳೆದು ರಾತ್ರಿಯಾಗುತ್ತಿತ್ತು ಕತ್ತಲಾವರಿಸಿಕೊಳ್ಳುತ್ತಿತ್ತು ಬೆಳಕಿದ್ದಾಗಲೇ ಸಿಗದ ಮನೆ ಕತ್ತಲಾದ ಮೇಲೆ ಸಿಗುತ್ತದೆಯೇ ಈಗ ಈ ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು ಆದರೆ ನನಗೇ ಗೊತ್ತಿಲ್ಲದ ನನ್ನ ಮನೆಯನ್ನು ಇವರು ಹೇಗೆ ಹುಡುಕಿಕೊಡುತ್ತಾರೆ ಎಂದಾದರೂ ಅವನ ಮನೆಗೆ ಹೋದರೆ ನಾಗೇಂದ್ರ ಮಾಮನಿಗೆ ಕೊಡು ದೊಡಮ್ಮ ಎಂದು ಕೇಶವ ಒಂದು ಚೀಟಿಯಲ್ಲಿ ಅವನ ಮೊಬೈಲ್ ನಂಬರ್ ಬರೆದುಕೊಟ್ಟಿದ್ದ ಪರ್ಸಿನಲ್ಲಿದ್ದರೆ ಇಟ್ಟುಕೊಂಡ ನೆನಪು ಪರ್ಸ್ನ ಜಿಪ್ ತೆಗೆದು ಒಳಗೆಲ್ಲ ತಡಕಾಡಿದೆ ಎಷ್ಟೊಂದು ಚೀಟಿಗಳು ಈ ಕತ್ತಲಿನಲ್ಲಿ ಕಣ್ಣೇ ಕಾಣುವುದಿಲ್ಲ ಯಾವ ಚೀಟಿ ಎಂದು ತಿಳಿದುಕೊಂಡು ಆ ನಂಬರ್ ನೋಡಿಕೊಂಡು ನಿಧಾನವಾಗಿ ಸ್ಟೇಷನ್ನ ಒಳಗೆ ನಡೆದೆ ಬರೀ ಸಿನಿಮಾದಲ್ಲಿ ಟಿವಿಯಲ್ಲಿ ಬರುವ ಧಾರಾವಾಹಿಗಳಲ್ಲಿ ನೋಡಿರುವುದು ಪೊಲೀಸ್ ಸ್ಟೇಷನ್ ನಿಜವಾದ ಸ್ಟೇಷನ್ ಇರುವುದಕ್ಕೂ ಸಿನಿಮಾದಲ್ಲಿ ತೋರಿಸುವುದಕ್ಕೂ ಸಂಬಂಧವೇ ಇಲ್ಲ ಇಲ್ಲಿ ಯಾರನ್ನು ಏನಮ್ಮ ಏನಾಗಬೇಕು ದಪ್ಪ ಗಡಿಸು ದನಿಗೆ ಬೆಚ್ಚಿದೆ ಕೈಯಲ್ಲಿ ಅವುಚಿ ಹಿಡಿದಿದ್ದ ಪರ್ಸ್ ಹಿಡಿತ ತಪ್ಪಿ ಕೆಳಗೆ ಬಿದ್ದು ಬಾಯ್ ತೆರೆದು ಒಳಗಿನ ಚೀಟಿ ಚಿಲ್ಲರೆ ಅಡಿಕೆ ಪೊಟ್ಟಣ ಎಲ್ಲ ನೆಲದ ಮೇಲೆ ಕಕ್ಕಿ ದುಃಖ ಉಮ್ಮಳಿಸಿ ಬಂದು ನೆಲದ ಮೇಲೆ ಕುಸಿದೆ ಪ್ರಶ್ನಿಸಿದ ಗಡಸು ದನಿಯಾತ ನನ್ನ ಪಕ್ಕ ಕುಳಿತು ನೆಲದ ಮೇಲೆ ಚೆಲ್ಲಾಡಿದ್ದ ನನ್ನ ಚಿಲ್ಲರೆ ಅಡಿಕೆ ಪೊಟ್ಟಣ ಚೀಟಿಗಳನ್ನೆಲ್ಲ ಒಂದೆಡೆ ಮಾಡಿದ ಮಾತಾಡಲಿಲ್ಲ ನಾನೇ ಸಾವರಿಸಿಕೊಂಡು ತಲೆ ಎತ್ತಿ ಅವನತ್ತ ನೋಡಿದೆ ಕಂಬನಿ ತುಂಬಿದ ಮಂಜು ಕಂಗಳಿಗೆ ನೋಡುವ ಸ್ಪಷ್ಟವಾಗಿ ನೋಡುವ ಭಾಗ್ಯವಿಲ್ಲ ನಾನು ನಾನು ದನಿಗಿಂತ ಕೆಮ್ಮೆ ಜೋರು ಏ ಯಾರೋ ಅಲ್ಲಿ ಒಂದು ಲೋಟ ನೀರು ತಂದುಕೊಡು ಮೇಲೆ ಆ ಬೆಂಚಿನ ಮೇಲೆ ಕೂತ್ಕೊಂಡು ನೀರು ಕುಡಿದು ಸುಧಾರಿಸ್ಕೊಳ್ಳಿ ಇಗೊಳ್ಳಿ ಪರ್ಸ್ನ ಜಿಪ್ ಹಾಕ್ಕೊಂಡು ಭದ್ರವಾಗಿ ಇಟ್ಕೊಳ್ಳಿ ಆತ ಮೇಲೆದ್ದು ಹೋದ ಇನ್ಯಾರೋ ಗಾಜಿನ ಲೋಟದಲ್ಲಿ ನಾನು ಕೆಲಸದ ನಿಂಗಿಗೆ ಕೊಟ್ಟಿರುವ ತರಹದ ಗಾಜಿನ ಲೋಟದಲ್ಲಿ ನೀರು ತಂದಿತ್ತ ಮಠದ ತೀರ್ಥ ಕುಡಿದು ಏಕಾದಶಿ ಆಚರಿಸುವ ನಾನು ಜಾತಿ ಕುಲ ಗೊತ್ತಿಲ್ಲದವ ಗಾಜಿನ ಲೋಟದಲ್ಲಿ ತಂದಿದ್ದ ನೀರು ಕುಡಿದೆ ಲೋಟ ಮೂಲೆಯಲ್ಲಿಟ್ಟು ಸೆರಗಿನಿಂದ ಮುಖ ಒರೆಸಿಕೊಂಡೆ ಸಾಹೇಬರು ಬರ್ತಾರೆ ಕೂತ್ಕೊಳ್ಳಿ ಅವನ ಧನಿಯಲ್ಲಿ ವ್ಯಂಗ್ಯವಿತ್ತೆ ಬ್ರಾಹ್ಮಣ ವಿಧವೆಗೆ ನೀರಿತ್ತು ಅವಳನ್ನು ಜಾತಿ ಭ್ರಷ್ಟಳನ್ನಾಗಿ ಮಾಡಿದ ನಗುವಿತ್ತೇ ಅವನ ಮುಖದಲ್ಲಿ ಗಂಡ ಇಲ್ಲ ಮಕ್ಕಳಿಲ್ಲ ಜಾತಿ ಇಲ್ಲ ಜಾಗೃತಿ ಇಲ್ಲ ಮನೆಯಲ್ಲಿದೆಯೋ ನೆನಪಿಲ್ಲ ಏನ್ ತಾಯಿ ಹಾಂ ಬೆಚ್ಚಿ ಅವನತ್ತ ನೋಡಿದೆ ನನ್ನ ಮನೆ ನನ್ನ ಮನೆ ಎಲ್ಲಿದೆಯೋ ಮರೆತು ಹೋಗಿದೆ ಗಿರಿನಗರವೋ ಚಾಮರಾಜಪೇಟೆಯೋ ಗೊತ್ತಿಲ್ಲ ಆರೇಳು ತಿಂಗಳ ಹಿಂದೆ ಮನೆ ಬದಲಿಸಿದ್ದು ಈಗ ಇರುವುದು ಎಲ್ಲೋ ನೆನಪಿಗೆ ಬರುತ್ತಿಲ್ಲ ತಿಳಿ ಹಸಿರು ಬಣ್ಣದ ಮನೆ ಮುಂದೆ ತಂಗಿ ಇದ್ದಾಳೆ ಹಿಂದಿನ ಔಟ್ ಹೌಸಿನಲ್ಲಿ ನಾನಿದ್ದೇನೆ ಸರಿ ಎಲ್ಲಿಗೆ ಹೋಗಿದಿರಿ ನಾನು ನಾನು ಬಿ ಟಿ ಎಂ ಲೇಔಟ್ನಲ್ಲಿ ಇರುವ ಅಣ್ಣನ ಮಗನ ಮನೆಗೆ ಹೋಗಿದ್ದೆ ಆ ಮನೇನೂ ಸಿಕ್ಕಲಿಲ್ಲ ಹಿಂತಿರುಗುವ ಅಂದರೆ ನಮ್ಮನೇನೂ ಸಿಗ್ತಾ ಇಲ್ಲ ಆಟೋಗೆ ನೂರು ರೂಪಾಯಿ ಖರ್ಚು ಮಾಡಾಯಿತು ಸರಿ ಮನೆ ಅಡ್ರೆಸ್ ಇದೆಯಾ ಫೋನ್ ನಂಬರ್ ಮನೇಲಿ ಇಲ್ಲ ಕೇಶವನ ಮೊಬೈಲ್ ನಂಬರ್ ಇರಬೇಕು ಪರ್ಸ್ನಲ್ಲಿ ಹುಡುಕ್ತಾ ಇದ್ದೆ ತೆಗಿರಿ ಅಷ್ಟೊಂದು ಚೀಟಿಗಳಿಟ್ಕೊಂಡಿದ್ದೀರಲ್ಲ ಇರತ್ತೆ ನೋಡಿ ಈ ಕೇಶವ ಯಾರು ಪರ್ಸ್ನಲ್ಲಿ ಇದ್ದದ್ದನ್ನೆಲ್ಲ ನನ್ನ ಪಕ್ಕ ಬೆಂಚಿನ ಮೇಲೆ ಸುರಿದೆ ಕೇಶವ ನನ್ನ ತಂಗಿಯ ಮಗ ಅಂದರೆ ಇವರು ತಂಗಿಯ ಮಗ ಈಕೆಗೆ ಮಕ್ಕಳಿಲ್ಲ ಎಂದು ನನ್ನ ಉಡಾಫೆಯಿಂದ ನೋಡಬಹುದು ಕೇಶವ ನನ್ನ ಮಗ ಪುಟ್ಸ್ವಾಮಿ ಸ್ವಲ್ಪ ಚೀಟಿಗಳನ್ನ ನೋಡಿರಿ ಏನಾದರೂ ಫೋನ್ ನಂಬರ್ ಇದ್ದರೆ ನೋಡಿ ಇಲ್ಲ ಯಾವುದಾದ್ರೂ ಅಡ್ರೆಸ್ ಇದೆಯಾ ನೋಡಿ ಕಾಫಿ ಕುಡಿತೀರೇನಮ್ಮ ಬೇಡ ಮೆಲ್ಲನ್ನು ಸಿರಿ ತೆಪ್ಪಗೆ ಕುಳಿತೆ ಹನುಮಾನ್ ಚಾಲೀಸ್ ಹೇಳಿಕೊಂಡರೆ ಧೈರ್ಯ ಬರುತ್ತಂತೆ ಒಳ್ಳೆಯದಾಗುತ್ತಂತೆ ಎಂದು ಕೇಳಿ ಮೂವತ್ತು ವರ್ಷಗಳಾಗಿವೆ ಹೇಳಿಕೊಳ್ಳುತ್ತಲೇ ಬಂದಿದ್ದೇನೆ ಆಸ್ತಿ ಮಾರಿದ್ದಾಯಿತು ಬಂಜೆಯ ವೈಧವ್ಯದ ಪಟ್ಟ ಹೊತ್ತಿದ್ದಾಯಿತು ಆದರೂ ಚಾಲೀಸ ಹೇಳಿಕೊಳ್ಳುವುದು ಬಿಟ್ಟಿಲ್ಲ ಇದೆಲ್ಲವನ್ನು ಎದುರಿಸುವ ಧೈರ್ಯ ನೀಡಿರುವುದು ಅದೇ ಏನು ಹಾಂ ಇದ್ಯಾವುದೋ ಫೋನ್ ನಂಬರ್ ಇದೆ ನೋಡಿ ಸರ್ ಆದರೆ ಹೆಸರೇನು ಇಲ್ಲ ಕಾಲ್ ಮಾಡಲ ಸರ್ ಹ್ಞೂ ಮಾಡಿ ಮೂರು ಬಾರಿ ಚಾಲೀಸ ಹೇಳಿಕೊಳ್ಳುವ ಹೊತ್ತಿಗೆ ಇಲ್ಲಿಂದ ಕರೆ ಹೋಗಿ ತನ್ನ ಮೋಟ್ರ್ ಬೈಕಿನಲ್ಲಿ ಕೇಶವ ಬಂದ ಅವನನ್ನು ನೋಡಿದ ತಕ್ಷಣ ಹೋದ ಜೀವ ಬಂದಂತಾಯಿತು ಅವನ ಬಳಿ ಧಾವಿಸಿದೆ ನನ್ನ ಭುಜದ ಸುತ್ತ ಕೈ ಬಳಸಿ ಮೆಲ್ಲನೆ ತಟ್ಟಿದ ಕೇಶವ ಏನ್ರಿ ಕೇಶವ ಹ್ಞೂ ಸರ್ ಇನ್ನು ಇಪ್ಪತ್ತೆರಡು ವರ್ಷ ಕೇಶವನಿಗೆ ಈ ಪೊಲೀಸಿನವನನ್ನು ಕಂಡು ಹೆದರಿದಂತೆ ಕಂಡ ಸ್ಟೇಷನ್ನ ಮೆಟ್ಟಲು ಅವನು ಹತ್ತಿರುವುದೂ ಇದು ಮೊದಲನೇ ಬಾರಿಯೇ ನಿಮಗೆ ಮಜಾ ಮಾಡಲು ಮೋಟ್ರ್ ಬೈಕ್ ಬೇಕು ಕೂಲಿಂಗ್ ಗ್ಲಾಸ್ ಬೇಕು ಅದನ್ನೆಲ್ಲ ಕೊಡಿಸಿದ ತಾಯಿಯ ಬಗ್ಗೆ ಜವಾಬ್ದಾರಿ ಬೇಡವೇನ್ರಿ ದಾರಿನೇ ಗೊತ್ತಿಲ್ಲ ಆಕೆಗೆ ಪಾಪ ಅದು ಹೇಗ್ರಿ ಒಬ್ಬರನ್ನೇ ಕಳಿಸಿಬಿಡ್ತೀರಿ ಸಾರಿ ಸರ್ ಇನ್ನೊಮ್ಮೆ ಹಾಗೆ ಮಾಡಲ್ಲ ಸರ್ ಮೆಲ್ಲನೆ ಹೇಳಿದ ಕೇಶವ ಈಕೆ ನನ್ನ ದೊಡ್ಡಮ್ಮ ಅಮ್ಮ ಅಲ್ಲ ನಾನು ಮನೆಯಲ್ಲಿ ಇಲ್ಲದಾಗ ಅಲ್ಲಿ ಇಲ್ಲಿ ಅಂತ ಹೋದರೆ ನಾನೇನು ಮಾಡಲಿ ಎಂದು ಕೇಶವ ಹೇಳಿದರೆ ಹೇಳಿಬಿಟ್ಟರೆ ಕೇಶವ ನನ್ನ ಮಗ ಎಂದು ನಾನು ಹೇಳಿದ್ದು ಸುಳ್ಳು ಎಂದು ಜಾಹೀರು ಮಾಡಿದರೆ ಮೆಲ್ಲನೆ ನಡುಗಿದೆ ನೋಡಿ ಗಾಬರಿಯಿಂದ ಹೇಗೆ ನಡಕ್ತಾ ಇದ್ದಾರೆ ಹೆತ್ತ ತಾಯಿ ದೇವರ ಸಮಾನ ದೇವರು ಎಲ್ಲೆಡೆ ಇರಲು ಆಗುವುದಿಲ್ಲ ಎಂದು ತಾಯಿಯನ್ನು ಸೃಷ್ಟಿಸಿದ ಎಂದು ಕೇಳಿಲ್ವೇನ್ರಿ ಮಾತೃ ದೇವೋ ಭವ ಎಂದು ತಾಯಿಯನ್ನು ಪೂಜಿಸುವ ದೇಶ ನಮ್ಮದು ನಿಮ್ಮಂಥ ಅಯೋಗ್ಯ ಮಕ್ಕಳಿಂದ ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗ್ತಾ ಇದೆ ರೀ ಅದೇಕೆ ಅಷ್ಟು ಬಿಡುವಾಗಿದ್ದನೋ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೇಶವನನ್ನು ಒಂದು ಕಾಲು ಗಂಟೆ ಬೈದು ಉಪದೇಶ ನೀಡಿದ ತಲೆ ತಗ್ಗಿಸಿ ನಿಂತು ಕೇಶವ ಗಂಭೀರವಾಗಿ ಹೇಳಿದ್ದೆಲ್ಲ ಕೇಳಿಸಿಕೊಂಡ ಹೌದು ಸರ್ ಸರಿ ಸರ್ ಸಾರಿ ಸರ್ ಇನ್ನೊಮ್ಮೆ ಆಗದ ಹಾಗೆ ನೋಡ್ಕೊಳ್ತೀನಿ ಸರ್ ಕರ್ಕೊಂಡು ಹೋಗ್ತೀನಿ ಸರ್ ಥ್ಯಾಂಕ್ ಯು ಸರ್ ನಡುಗುವ ದನಿಯಲ್ಲಿ ಬಿಟ್ಟು ಬಿಟ್ಟು ಉತ್ತರವಿತ್ತು ಅಷ್ಟು ಬೈದರೂ ಕೇಶವ ಬಯಸಿಕೊಂಡನಾಗಲಿ ಈಕೆ ನನ್ನ ಅಮ್ಮ ಅಲ್ಲ ಎಂದು ಬಾಯಿ ಬಿಡಲಿಲ್ಲ ನನಗೆ ಅವಮಾನ ಮಾಡಲಿಲ್ಲ ನನ್ನ ಸುಳ್ಳನ್ನು ಬಟ್ಟಾಬಯಲು ಬಯಲು ಮಾಡಲಿಲ್ಲ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಿರುಗಿ ಹುಟ್ಟಿ ಬಂದರೂ ತಾಯಿಯ ಋಣ ತೀರ್ಸೋಕ್ಕಾಗಲ್ಲ ಅಂತ ತಿಳಿದವರು ಹೇಳ್ತಾರೆ ಅರ್ಥವಾಯ್ತಾ ನಾನು ಹೇಳಿದ್ದು ಹ್ಞೂ ಸರ್ ಕೇಶವನ ಮುಖ ಮಂಕಾಗಿತ್ತು ಅಲ್ಲಪ್ಪ ಸುಮ್ಮನಿರಲಾಗಲಿಲ್ಲ ನನಗೆ ನೀವು ಸುಮ್ನಿನಿ ತಾಯಿ ಮಗನ ಅಂದದ್ದಕ್ಕೆ ನಿಮ್ಮ ಕರುಳು ಚುರುಕ್ಕಂತೇನೋ ನೋಡಿದೇನಪ್ಪ ಅದಕ್ಕೆ ತಾಯಿ ಅನ್ನೋದು ಮಧ್ಯಾಹ್ನದಿಂದ ಮನೆ ಹುಡುಕುತ್ತಾ ಅಲೆದಿದ್ದಾರೆ ಇನ್ನು ಮೇಲೆ ಅವರು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ನನಗೆ ಮಾತನಾಡಲೇ ಬಿಡಲಿಲ್ಲ ಇನ್ಸ್ಪೆಕ್ಟರ್ ಹ್ಞೂ ಸರಿ ಕರ್ಕೊಂಡು ಹೋಗೋ ನಿಮ್ಮ ತಾಯಿನ ಅವರಿಗೆ ಮತ್ತೊಮ್ಮೆ ವಂದನೆ ಹೇಳಿ ಕೇಶವನ ಹಿಂದೆ ಹೊರಬಂದೆ ಆಟೋ ಮಾಡಲೋ ಇಲ್ಲ ಮೋಟ್ರ್ ಬೈಕ್ನಲ್ಲಿ ನನ್ನ ಹಿಂದೆ ಕೂತ್ಕೊತಿರೋ ದೊಡಮ್ಮ ನಿನ್ನ ಹಿಂದೆನೇ ಕೂತ್ಕೋತೀನಪ್ಪ ತಿರುಗಿ ಆಟೋ ಹತ್ತಲು ಹೆದರಿಕೆ ಮತ್ತೆ ತಪ್ಪಿಸಿಕೊಂಡು ಬಿಟ್ಟರೆ ಎಡೆಗೈಲಿ ಜೀವ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡು ಕೇಶವನನ್ನು ಭದ್ರವಾಗಿ ಹಿಡಿದುಕೊಂಡು ಕುಳಿತೆ ಹತ್ತು ನಿಮಿಷದಲ್ಲಿ ಮನೆಯಲ್ಲಿದ್ದೆವು ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟು ಬಯಸಿದ್ದಕ್ಕೆ ಈಗ ಇದೆ ಪೂಜೆ ನನಗೆ ಎಂದು ಅಳುಕುತ್ತಲೇ ರಮಾಳ ಮನೆಯೊಳಗೆ ಅಡಿ ಇರಿಸಿದೆ ರಮಾ ಬಿಸಿ ಬಿಸಿಯಾಗಿ ಕಾಫಿ ತಂದಿತ್ತಳು ಕೇಶವ ಕಣ್ಣು ಮುಚ್ಚಿ ಕಾಲು ಚಾಚಿ ಕುಳಿತಿದ್ದ ಬಿಸಿ ಕಾಫಿ ಹಿತವೆನ್ನಿಸಿದರೂ ಮುಂದೆ ಕಾದಿದ್ದ ಬೈಗಳಿಗೆ ದೇಹ ಹಿಡಿಯಾಗಿತ್ತು ಮನಸ್ಸು ಮುದುಡಿತ್ತು ಅಲ್ಲ ಅಕ್ಕ ನಿಮಗೆ ಗೊತ್ತಾಗೋದಿಲ್ಲ ಅಂತಿದ್ರು ಹೀಗೆ ಒಂಟಿಯಾಗಿ ಯಾಕೆ ಮೊದಲು ರಮಾ ದನಿಯೇರಿಸಿದಾಗ ತಲೆ ತಗ್ಗಿಸಿ ಕುಳಿತೆ ಅಮ್ಮ ದೊಡ್ಡಮ್ಮನ ಏನು ಅನ್ಬೇಡ ನಿಮಗೆ ಆದರೆ ಅವರ ಜೊತೆ ಹೋಗು ಇಲ್ಲ ಅಂದರೆ ನಂಗೆ ಹೇಳು ನಾನು ಕರ್ಕೊಂಡು ಹೋಗ್ತೀನಿ ದೊಡಮ್ಮ ಒಂಟಿಯಾಗಿ ಎಲ್ಲೂ ಹೋಗಬೇಡಿ ನಾಗೇಂದ್ರಮ್ಮ ಮಾವನ ಮನೆಗೆ ಹೋಗಬೇಕು ಅನಿಸಿದ್ರೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಈಗ ಸಿಕ್ಕ್ರಿ ಸರಿ ಈ ದೊಡ್ಡ ನಗರದಲ್ಲಿ ಕಳೆದು ಹೋದರೆ ನೀವು ಏನು ಮಾಡ್ತೀರಿ ದೊಡಮ್ಮ ನಾನು ನಾನು ಹೇಗಿರಲಿ ದೊಡಮ್ಮ ಅವನ ಕಂಗಳಲ್ಲಿ ಜಿನುಗಿದ ನೀರು ನನ್ನ ಕಂಗಳಲ್ಲಿ ಪ್ರವಾಹವನ್ನು ಉಂಟು ಬಂಜೆಯ ಒಡಲು ಬಿರಿದು ಮಡಿಲು ತುಂಬಿತು ಪ್ರಾಪ್ತಿ ಕತೆ ಕೇಳಿದ್ರಲ್ಲ ಏನನ್ನಿಸ್ತು ನಿಮ್ಗೆ ಇಷ್ಟ ಆಯಿತಾ ನಿಮ್ಮ ಅಭಿಪ್ರಾಯನ ಖಂಡಿತ ಬರುತ್ತೆ ತಿಳಿಸಿ ನನ್ನ ಹೆಚ್ಚಿನ ಕತೆಗಳಿಗೆ ನನ್ನ ಚಾನಲ್ಗೆ ಭೇಟಿ ನೀಡಿ ವಂದನೆಗಳು